press the bell icon on the YouTube app and never miss another update. हलो मक्कले आहार ना आहार संपन्मूल सुधारणे एंब विषय बग्गे तिळ्कोळ्ळुत्तिद्वि अल्वा लास्ट क्लासली ना एल्ला जीविगळिगू आहारद आवश्यकते एक्किदे मत्ते कृषि अंद्रेनु अदे रीति विविध बेळेगळु याव्यावु धान्य काळु बेळेगळु अदे रीति बेळेकाळु बेळेगळु हण्णु तरकारी एण्णेकाळु बेळेगळु इवु नम्म देहक्के याव पोषकांशगळन्नु ओदगिसुत्ते अदे रीति ಬೆಳೆಗಳ ವಿಧಗಳಾದಂತ ಖಾರಿಫ್ ಬೆಳೆ ಮತ್ತೆ ರಾಬಿ ಬೆಳೆ ಅಂದ್ರೆ ಬೆಳೆಗಳನ್ನು ಅವುಗಳು ಬೆಳಿತಕ್ಕಂತ ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಅದು ಖಾರಿಫ್ ಮತ್ತೆ ರಾಬಿ ಬೆಳೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಇವತ್ತು ನಾವು ಬೆಳೆಯ ಇಳುವರಿಯಲ್ಲಿ ಸುಧಾರಣೆಯನ್ನು ಕಾಣಲಿಕ್ಕೋಸ್ಕರ ಅಥವಾ ಕ್ರಾಪ್ ಪ್ರೊಡಕ್ಷನ್ ಅನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಅಂದರೆ ಹೈ ಯೀಲ್ಡ್ ಅನ್ನು ಪಡೀಲಿಕ್ಕೋಸ್ಕರ ಇಳುವರಿಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಯಾವ್ಯಾವ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತೆ ಅರ್ಥಾತ್ ಯಾವ್ಯಾವ ಚಟುವಟಿಕೆಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸಲಾಗಿದೆ ಅನ್ನೋದನ್ನು ನಾವು ನೋಡೋಣ ಬೆಳೆ ಉತ್ಪಾದನೆ ಹೆಚ್ಚಾಗಬೇಕಂದ್ರೆ ಅಲ್ಲಿ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ ಅರ್ಥ ಆಯ್ತಾ ಈ ಯಾವ್ಯಾವ ಚಟುವಟಿಕೆಗಳನ್ನು ಕೈಗೊಳ್ತಾರೆ ಈ ಚಟುವಟಿಕೆಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಬೆಳೆಯ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಪಡೀಲಿಕ್ಕೆ ಅಥವಾ ಬೆಳೆಯ ಇಳುವರಿಯಲ್ಲಿ ಸುಧಾರಣೆಯನ್ನು ಪಡೀಲಿಕ್ಕೆ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗತ್ತೆ ಈ ಚಟುವಟಿಕೆಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಅದು ಯಾವ್ದ್ಯಾವುದಪ್ಪ ಅಂದರೆ ಮೊದಲನೇದಾಗಿ ಬೆಳೆಯ ತಳಿ ಸುಧಾರಣೆ ಬೆಳೆಯ ತಳಿ ಸುಧಾರಣೆ ಬೆಳೆಯ ತಳಿ ಸುಧಾರಣೆ ಅದೇ ರೀತಿ ಎರಡನೇದಾಗಿ ಬೆಳೆ ಉತ್ಪಾದನೆ ನಿರ್ವಹಣೆ ಬೆಳೆ ಉತ್ಪಾದನೆಯ ನಿರ್ವಹಣೆ ಅದೇ ರೀತಿ ಮೂರನೇದು ಬೆಳೆ ರಕ್ಷಣೆ ಬೆಳೆ ರಕ್ಷಣೆಯ ನಿರ್ವಹಣೆ ಬೆಳೆ ರಕ್ಷಣೆಯ ನಿರ್ವಹಣೆ ಅರ್ಥ ಆಯ್ತಾ ಬೆಳೆಯ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಕಾಣಲಿಕ್ಕೆ ಅರ್ಥ ಆಯ್ತಾ ಅಥವಾ ಬೆಳೆಯ ಇಳುವರಿಯನ್ನು ಉತ್ತಮಪಡಿಸಲಿಕ್ಕೆ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ ಅವುಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಮೊದಲನೆಯದಾಗಿ ಬೆಳೆಯ ತಳಿ ಸುಧಾರಣೆ ಎರಡನೇದು ಬೆಳೆಯ ಉತ್ಪಾದನೆಯ ನಿರ್ವಹಣೆ ಮೂರನೇದು ಬೆಳೆಯ ರಕ್ಷಣೆಯ ನಿರ್ವಹಣೆ ಅರ್ಥ ಆಯ್ತಾ ಯಾವ ರೀತಿ ಬೆಳೆಯ ತಳಿಯನ್ನು ಸುಧಾರಣೆ ಮಾಡಬೇಕು ಬೆಳೆಯ ಉತ್ಪಾದನೆಯನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಆ ಬೆಳೆಗಳು ಬೆಳೀತಿರ್ಬೇಕಾದ್ರೆ ಯಾವ್ಯಾವ ಹಂತಗಳಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅದೇ ರೀತಿ ಬೆಳೆಯ ಒಂದು ರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅದಾಯ್ತಾ ಈ ಎಲ್ಲ ಕ್ರಮಗಳಿಂದ ಏನು ಮಾಡ್ಬೋದು ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸ್ಬೋದಾಗಿದೆ ಅದರಲ್ಲಿ ಮೊದಲನೇದಾಗಿ ನೋಡೋಣ ಬೆಳೆಯ ತಳಿ ಸುಧಾರಣೆ ಬೆಳೆಯ ತಳಿಯನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ನೋಡೋಣ ಬೆಳೆಯ ತಳಿ ಸುಧಾರಣೆ ಅನ್ನೋದು ಈ ಒಂದು ಅಂಶವು ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಥವಾ ಈ ವಿಧಾನವು ಯಾವುದ್ರ ಮೇಲೆ ಅವಲಂಬನೆ ಆಗಿದೆಪ್ಪ ಅಂದರೆ ಉತ್ತಮ ಇಳುವರಿಯನ್ನು ನೀಡುವ ಒಂದು ಬೆಳೆಯ ತಳಿ ಸುಧಾರಣೆ ಅಂದರೆ ಉತ್ತಮ ಇಳುವರಿಯನ್ನು ನೀಡುವ ಒಂದು ಬೆಳೆಯ ತಳಿಯನ್ನು ಅಭಿವೃದ್ಧಿಪಡಿಸುವುದಾಗಿದೆ ಅಥವಾ ಕಂಡುಕೊಳ್ಳುವುದಾಗಿದೆ ಅಭಿವೃದ್ಧಿಪಡಿಸುವುದಾಗಿದೆ ಬೆಳೆಯ ತಳಿ ಸುಧಾರಣೆ ಅಂದ್ರೇನು ಈ ವಿಧಾನವು ಒಂದು ಉತ್ತಮ ಇಳುವರಿಯನ್ನು ನೀಡುವ ಒಂದು ಬೆಳೆಯ ತಳಿಯನ್ನು ಕಂಡುಕೊಳ್ಳುವುದಾಗಿದೆ ಅರ್ಥ ಆಯ್ತಾ ಈಗ ಭತ್ತ ಅಂತ ತಗೊಂಡ್ರೆ ಭತ್ತದಲ್ಲಿ ಹಲವಾರು ತಳಿಗಳನ್ನು ನಾವು ನೋಡ್ತೀವಿ ಅರ್ಥ ಆಯ್ತಾ ಹಲವಾರು ವೆರೈಟೀಸ್ಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಉತ್ತಮ ಇಳುವರಿಯನ್ನು ನೀಡ್ತಕ್ಕಂಥ ಒಂದು ತಳಿಯನ್ನು ಕಂಡುಕೊಳ್ಳೋದಾಗಿದೆ ಆ ಒಂದು ತಳಿ ಏನಾಗಿರಬೇಕು ಉತ್ತಮ ಇಳುವರಿಯನ್ನು ನೀಡಬೇಕು ಅಂಥ ಒಂದು ತಳಿಯನ್ನು ಕಂಡುಕೊಳ್ಬೇಕು
ಅರ್ಥ ಆಯ್ತಾ? ಅದನ್ನ ಎಂತ ಕರಿತೇವೆ, ಬೆಳೆಯ ತಳಿ ಸುಧಾರಣೆ ಅಂತ ಕರೆಯಲಾಗ್ತದೆ. ಆ ತಳಿ ಉತ್ತಮವಾಗಿ ಇಳುವರಿಯನ್ನು ಕೊಟ್ಟಾಗ, ಆ ಒಂದು ತಳಿ ಒಂದು ಉತ್ತಮ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಯನ್ನು ಏನು ಮಾಡಬೇಕಾಗುತ್ತೆ, ಅಲ್ಲಿ ಅಭಿವೃದ್ಧಿಪಡಿಸ್ಬೇಕಾಗುತ್ತೆ. ಅಭಿವೃದ್ಧಿಪಡಿಸಿದಾಗ ಅದು ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಈ ಒಂದು ವಿಧಾನವು ಉತ್ತಮ ಇಳುವರಿಯನ್ನು ನೀಡುವ ಒಂದು ಬೆಳೆಯ ತಳಿಯನ್ನು ಕಂಡುಕೊಳ್ಳುವುದಾಗಿದೆ, ಅಥವಾ ಒಂದು ಬೆಳೆಯ ತಳಿಯನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಅರ್ಥ ಆಯ್ತಾ? ಉಪಯುಕ್ತ ಗುಣಗಳನ್ನು ಹೊಂದಿರತಕ್ಕಂಥ, ಈಗ ಒಂದೊಂದು ಸಸ್ಯನೂ ಒಂದೊಂದು ಉಪಯುಕ್ತ ಗುಣಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ಉಪಯುಕ್ತ ಗುಣಗಳಂದರೆ ಏನಪ್ಪ ಅಂದರೆ, ರೋಗ ನಿರೋಧಕತೆ, ರೋಗ ನಿರೋಧಕತೆ, ಉತ್ತಮ ಗುಣಲಕ್ಷಣಗಳು ಅಂದರೆ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಉತ್ತಮ ಗುಣ. ಒಂದೊಂದು ಸಸ್ಯನ ಅಥವಾ ಒಂದೊಂದು ತಳಿಯನ್ನು ಸಹ ಒಂದೊಂದು ಉಪಯುಕ್ತ ಗುಣಗಳನ್ನು ಹೊಂದಿರುತ್ತೆ. ಅರ್ಥ ಆಯ್ತಾ? ಅದರಲ್ಲಿ ರೋಗ ನಿರೋಧತೆ, ಅದೇ ರೀತಿ ರಸಗೊಬ್ಬರಗಳಿಗೆ ಪ್ರತಿಕ್ರಿಯಿಸುವುದು ರಸಗೊಬ್ಬರಗಳಿಗೆ ಪ್ರತಿಕ್ರಿಯಿಸುವಿಕೆ, ಉತ್ಪನ್ನಗಳ ಗುಣಮಟ್ಟ ಮತ್ತು ಅಧಿಕ ಇಳುವರಿ. ಈಗ ಒಂದೊಂದು ತಳಿಯಲ್ಲೂ ಒಂದೊಂದು ಉತ್ತಮ ಗುಣಲಕ್ಷಣಗಳು ಕಂಡುಬರುತ್ತೆ. ಅರ್ಥ ಆಯ್ತಾ? ಎಲ್ಲ ಗುಣಲಕ್ಷಣಗಳು ಒಂದೇ ತಳಿಯಲ್ಲಿ ಕಂಡು ಬರೋದಿಲ್ಲ. ಈಗ ಒಂದು ತಳಿಯಲ್ಲಿ ರೋಗ ನಿರೋಧತೆ ಹೆಚ್ಚಾಗಿದ್ದರೆ ಇನ್ನೊಂದು ತಳಿಯಲ್ಲಿ ರಸಗೊಬ್ಬರಗಳಿಗೆ ಅವು ಪ್ರತಿಕ್ರಿಯಿಸ್ತವೆ. ಅರ್ಥ ಆಯ್ತಾ? ಅಂದರೆ ಏನು, ತಕ್ಷಣ ರಸಗೊಬ್ಬರಗಳಿಗೆ ಅವು ರೆಸ್ಪಾನ್ಸ್ ಮಾಡ್ತವೆ. ಅದೇ ರೀತಿ ನೆಕ್ಸ್ಟು ಉತ್ಪನ್ನಗಳ ಗುಣಮಟ್ಟ, ಕೆಲವೊಂದು ತಳಿಯಲ್ಲಿ ಉತ್ಪನ್ನಗಳ ಗುಣಮಟ್ಟವನ್ನು ಕಾಪಾಡ್ಕೊಳ್ತವೆ. ಕೆಲವೊಂದು ತಳಿಗಳು ಉತ್ತಮ ಗುಣಮಟ್ಟವನ್ನು ಏನು ಮಾಡ್ತವೆ, ಕಾಪಾಡಿಕೊಂಡ್ರೆ ಕೆಲವೊಂದು ತಳಿಗಳು ಅಧಿಕ ಇಳುವರಿಯನ್ನು ಕೊಡ್ತವೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ, ಉತ್ತಮ ಗುಣಲಕ್ಷಣ ಅಥವಾ ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಒಂದು ತಳಿಯನ್ನು ಏನು ಮಾಡಬೇಕಾಗತ್ತೆ, ಅಲ್ಲಿ ಅಭಿವೃದ್ಧಿಪಡಿಸಬೇಕಾಗತ್ತೆ. ಒಂದು ತಳಿಯನ್ನು ಏನು ಮಾಡಬೇಕಾಗತ್ತೆ, ಅಲ್ಲಿ ಕಂಡುಕೊಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಇದನ್ನು ಏನಂತ ಕರೀತಾರೆ, ಬೆಳೆಯ ತಳಿ ಸುಧಾರಣೆ. ಅಂದರೆ ಕಂಡುಕೊಳ್ಬೇಕಂದ್ರೆ ಏನು ಮಾಡಬೇಕು, ಈ ಉಪಯುಕ್ತ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳ ತಳಿ ಸಂವರ್ಧನೆಯಿಂದ, ಈ ಎಲ್ಲ ಉಪಯುಕ್ತ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳ ತಳಿಯನ್ನು ಏನು ಮಾಡಬೇಕಲ್ಲಿ ಸಂವರ್ಧನೆ ಮಾಡಬೇಕು. ಅಂದರೆ ಅವುಗಳನ್ನು ಅಡ್ಡ ಆಯಿಸ್ಬೇಕು. ಯಾವ್ಯಾವ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ಏನು ಮಾಡಬೇಕಾಗತ್ತೆ, ಅಲ್ಲಿ ಅಡ್ಡ ಆಯಿಸ್ಬೇಕಾಗತ್ತೆ, ಅಥವಾ ಅವುಗಳ ನಡುವೆ ಕ್ರಾಸ್ ಮಾಡಬೇಕಾಗತ್ತೆ, ಕ್ರಾಸಿಂಗ್ ಮಾಡಬೇಕಾಗತ್ತೆ. ಆಗ ಏನು ಮಾಡ್ಬೋದು, ಒಂದು ಉತ್ತಮ ತಳಿಯನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿದೆ. ಅರ್ಥ ಆಯ್ತಾ? ಈ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ತಳಿಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ತಳಿ ಸುಧಾರಣೆ. ಅರ್ಥ ಆಯ್ತಾ? ಇದನ್ನು ಯಾವ ರೀತಿ ಮಾಡಲಾಗುತ್ತೆ, ತಳಿ ಸುಧಾರಣೆಯನ್ನು? ಈ ಎಲ್ಲ ಅಪೇಕ್ಷಿತ ಗುಣಗಳನ್ನು ಏನು ಮಾಡಬೇಕಾಗತ್ತೆ, ಬೆಳೆಯ ತಳಿಯೊಳಗೆ ಏನು ಮಾಡಬೇಕಾಗತ್ತೆ, ಸಂಯೋಜನೆ ಮಾಡಬೇಕಾಗತ್ತೆ. ಒಂದು ಬೆಳೆಯ ತಳಿಯೊಳಗೆ ಏನು ಮಾಡಬೇಕಾಗತ್ತೆ, ಸಂಯೋಜನೆ ಮಾಡಬೇಕು. ಉದಾಹರಣೆಗೆ ಭತ್ತ ಅಂತ ತಗೊಂಡ್ರೆ, ಭತ್ತದ ತಳಿಯೊಳಗೆ ಎಲ್ಲ ಉಪಯುಕ್ತ ಗುಣಲಕ್ಷಣಗಳು ಏನಾಗಿರಬೇಕು, ಅದರಲ್ಲಿ ಸಂಯೋಜನೆಗೊಂಡಿರಬೇಕು. ಅರ್ಥ ಆಯ್ತಾ? ಈ ರೀತಿ ಎಲ್ಲ ಉಪಯುಕ್ತ ಗುಣಲಕ್ಷಣಗಳನ್ನು ಅಥವಾ ಅಪೇಕ್ಷಿತ ಗುಣಲಕ್ಷಣಗಳನ್ನು ಒಂದು ಬೆಳೆಯ ತಳಿಯ ಒಳಗೆ ಸಂಯೋಜನೆ ಮಾಡಬೇಕಾಗತ್ತೆ. ಆ ಒಂದು ಸಂಯೋಜನೆ ಮಾಡುವ ಒಂದು ಕ್ರಿಯೆಗೆ ಏನಂತ ಕರೀತಾರೆ, ಸಂಕರಣ ಅಂದರೆ ಅಪೇಕ್ಷಿತ ಗುಣಗಳು ಅಥವಾ ಉತ್ತಮ ಗುಣಲಕ್ಷಣಗಳನ್ನು ಒಂದು ಬೆಳೆಯ ತಳಿಯ ಒಳಗೆ. ಉತ್ತಮ ಗುಣಲಕ್ಷಣ ಅಂದರೆ ಗೊತ್ತಾಯ್ತಲ್ವಾ, ಅದು ರೋಗ ನಿರೋಧಕತೆ, ಅಧಿಕ ಇಳುವರಿ, ಮತ್ತು ಬೆಳೆಗಳ ಗುಣಮಟ್ಟ, ರಸಗೊಬ್ಬರಗಳಿಗೆ ಪ್ರತಿಕ್ರಿಯಿಸುವಿಕೆ. ಅದಾಯ್ತಾ? ಇವೆಲ್ಲವೂ ಸಹ ಉತ್ತಮ ಗುಣಲಕ್ಷಣಗಳಾಗ್ತವೆ. ಈ ಉತ್ತಮ ಗುಣಲಕ್ಷಣಗಳನ್ನು ಅಥವಾ ಎಲ್ಲ ಅಪೇಕ್ಷಿತ ಗುಣಗಳನ್ನು ಈ ಅಂದರೆ ಅವಾಗಲೇ ಹೇಳ್ದಂಗೆ ಗುಣಲಕ್ಷಣಗಳು, ಈ ಎಲ್ಲ ಅಪೇಕ್ಷಿತ ಗುಣಗಳನ್ನು ಬೆಳೆಯ ತಳಿಯ ಒಳಗೆ ಅಥವಾ ಬೆಳೆಯ ತಳಿಗಳ ಒಳಗೆ ಸಂಯೋಜಿಸುವ ವಿಧಾನವನ್ನು
ಅಥವಾ ಸಂಯೋಜಿಸುವ ವಿಧಾನಕ್ಕೆ ಸಂಕರಣ ಸಂಕರಣ ಎನ್ನುವರು ಹೈಬ್ರಿಡೈಸೇಷನ್ ಸಂಕರಣ ಅಂದರೆ ಹೈಬ್ರಿಡೈಸೇಷನ್ ಅರ್ಥ ಆಯ್ತಲ್ಲ ಒಂದೊಂದು ತಳಿಯಲ್ಲಿರ್ತಕ್ಕಂಥ ಉತ್ತಮ ಗುಣಲಕ್ಷಣನೂ ಸಹ ಒಂದು ತಳಿಯಲ್ಲಿರ್ತಕ್ಕಂಥ ಉತ್ತಮ ಗುಣಲಕ್ಷಣ ಒಂದು ತಳಿಯಲ್ಲಿ ರಸಗೊಬ್ಬರಗಳಿಗೆ ಪ್ರತಿಕ್ರಿಯಿಸುವ ಗುಣಲಕ್ಷಣ ಹೆಚ್ಚಾಗಿದ್ದರೆ ಇನ್ನೊಂದು ತಳಿಯಲ್ಲಿ ರೋಗ ನಿರೋಧಕತೆ ಹೆಚ್ಚಾಗಿರುತ್ತೆ ಆ ಎರಡೂ ತಳಿಗಳಲ್ಲಿರ್ತಕ್ಕಂಥ ಉತ್ತಮ ಗುಣಲಕ್ಷಣಗಳನ್ನು ಒಂದು ಬೆಳೆಯ ತಳಿಯ ಒಳಗೆ ಸಂಯೋಜಿಸುವುದಕ್ಕೆ ಬೆಳೆಯ ತಳಿಯ ಒಳಗೆ ಸಂಯೋಜಿಸುವುದಕ್ಕೆ ಏನಂತ ಕರೀತಾರೆ ಸಂಕರಣ ಎಲ್ಲ ಗುಣಲಕ್ಷಣಗಳು ಒಂದೇ ತಳಿಯ ಒಳಗೆ ಒಂದೇ ಬೆಳೆಯ ತಳಿಯ ಒಳಗೆ ಏನಾಗಬೇಕು ಸಂಯೋಜನೆಗೊಳ್ಳಬೇಕು ಆಗ ಒಂದು ತಳಿಯಲ್ಲಿ ಎಲ್ಲ ಲಕ್ಷಣಗಳು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆಗ ಅದು ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅರ್ಥ ಆಯ್ತಾ ಈ ಒಂದು ಕ್ರಿಯೆಗೆ ಆ ಒಂದು ಸಂಯೋಜಿಸುವ ಕ್ರಿಯೆಗೆ ಏನಂತ ಕರೀತಾರೆ ಸಂಕರಣ ಎಂದು ಕರೆಯಲಾಗ್ತದೆ ಈ ಸಂಕರಣವನ್ನು ಯಾವ ರೀತಿ ಮಾಡಲಾಗುತ್ತೆ ಅರ್ಥ ಆಯ್ತಾ ಸಂಕರಣವನ್ನು ಯಾವ ರೀತಿ ಮಾಡಲಾಗುತ್ತೆ ಅಂದರೆ ಆ ವಿವಿಧ ಬೆಳೆ ತಳಿ ಸಸ್ಯಗಳನ್ನು ಅಡ್ಡ ಹಾಯಿಸೋದ್ರ ಮೂಲಕ ಉಪಯುಕ್ತ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ತಳಿ ಸಸ್ಯಗಳನ್ನು ಅಡ್ಡ ಹಾಯಿಸೋದ್ರ ಮೂಲಕ ಏನು ಮಾಡಲಾಗುತ್ತೆ ಸಂಕರಣ ಕ್ರಿಯೆಯನ್ನು ಮಾಡಲಾಗುತ್ತೆ ಅಂದರೆ ಅನುವಂಶೀಯವಾಗಿ ಅಂದರೆ ಅವುಗಳೆಲ್ಲ ಬೇರೆ ಬೇರೆ ತಳಿಗಳು ಪದಾರ್ಥ ಬೇರೆ ಬೇರೆ ತಳಿಗಳಾಗಿರೋದ್ರಿಂದ ಅನುವಂಶೀಯವಾಗಿ ವಿಭಿನ್ನವಾಗಿರ್ತಕ್ಕಂತಹ ಅನುವಂಶೀಯವಾಗಿ ವಿಭಿನ್ನವಾಗಿರುವ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆಯನ್ನು ಅಡ್ಡಾಯಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಸಂಕರಣಗೊಳಿಸುವುದು ಅಥವಾ ಸಂಕರಣಗೊಳಿಸುವಿಕೆ ಎಂದು ಕರೆಯಲಾಗ್ತದೆ ಸಂಕರಣಗೊಳಿಸುವಿಕೆ ಅಂದ್ರೇನು ಅನುವಂಶೀಯವಾಗಿ ವಿಭಿನ್ನವಾಗಿರ್ತಕ್ಕಂಥ ಸಸ್ಯಗಳನ್ನು ಅನುವಂಶೀಯವಾಗಿ ಭಿನ್ನ ಆಗಿರ್ತಕ್ಕಂತಹ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆಯನ್ನು ಅವೆರಡನ್ನು ಸಹ ಅಡ್ಡ ಹಾಯಿಸ್ಬೇಕು ಅರ್ಥ ಆಯ್ತಾ ಅವೆರಡನ್ನು ಕ್ರಾಸ್ ಮಾಡಬೇಕು ಕ್ರಾಸಿಂಗ್ ಮಾಡೋದ್ರಿಂದ ಅಲ್ಲೇನು ಸಿಗುತ್ತೆ ಎರಡೂ ಗುಣಲಕ್ಷಣಗಳಂದರೆ ಆ ಎಲ್ಲ ಗುಣಲಕ್ಷಣಗಳಿರ್ತಕ್ಕಂಥ ಒಂದೇ ತಳಿಯಲ್ಲಿ ಆ ಎರಡು ಎಲ್ಲ ಗುಣಲಕ್ಷಣಗಳಿರ್ತಕ್ಕಂಥ ಒಂದು ತಳಿ ಸಿಗಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ ಈ ರೀತಿ ಅಡ್ಡ ಹಾಯಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಸಂಕರಣಗೊಳಿಸುವಿಕೆ ಎಂದು ಕರೆಯಲಾಗ್ತದೆ ಸಂಕರಣಗೊಳಿಸುವಿಕೆ ಕ್ರಿಯೆಯಿಂದ ಏನು ಮಾಡಲಾಗುತ್ತೆ ಒಂದೇ ತಳಿಯ ಒಳಗೆ ಎಲ್ಲ ಅಪೇಕ್ಷಿತ ಗುಣಗಳನ್ನು ಸಂಯೋಜನೆ ಮಾಡಲಾಗುತ್ತೆ ಈ ರೀತಿ ಅಪೇಕ್ಷಿತ ಗುಣಗಳನ್ನು ಒಂದು ಬೆಳೆಯ ತಳಿಯ ಒಳಗೆ ಸಂಯೋಜನೆ ಮಾಡೋದಕ್ಕೆ ಏನಂತ ಕರೀತಾರೆ ಸಂಕರಣ ಎಂದು ಕರೆಯಲಾಗ್ತದೆ ಅಡ್ಡ ಹಾಯಿಸುವ ಒಂದು ಪ್ರಕ್ರಿಯೆಯ ಮೂಲಕ ಸಂಕರಣ ಕ್ರಿಯೆಯನ್ನು ಮಾಡಲಾಗುತ್ತೆ ಅದೇ ರೀತಿ ಈ ಸಂಕರಣ ಕ್ರಿಯೆಯನ್ನು ಯಾವ್ಯಾವ ಸಸ್ಯಗಳ ನಡುವೆ ಮಾಡಲಾಗುತ್ತೆ ಸಂಕರಣಗೊಳಿಸುವ ಕ್ರಿಯೆಯನ್ನು ಅಂತರ ತಳಿಯ ಸಸ್ಯಗಳ ನಡುವೆ ಇರ್ಬೋದು ಅಂತರ ತಳಿಯ ಸಸ್ಯಗಳು ಅಥವಾ ಅಂತರ ಪ್ರಭೇದ ಸಸ್ಯಗಳು ಅಥವಾ ಅಂತರ ಜಾತಿಯ ಸಸ್ಯಗಳ ನಡುವೆ ಮಾಡಲಾಗುತ್ತೆ ಸಂಕರಣಗೊಳಿಸುವ ಪ್ರಕ್ರಿಯೆಯನ್ನು ಯಾವ್ಯಾವ ರೀತಿಯ ಸಸ್ಯಗಳ ನಡುವೆ ಮಾಡಲಾಗುತ್ತಪ್ಪ ಅಂದರೆ ಅಂತರ ತಳಿಯ ಸಸ್ಯಗಳ ನಡುವೆ ಏನಾದರೂ ಸಂಕರಣ ಕ್ರಿಯೆ ಮಾಡ್ಬೋದು ಅಥವಾ ಅಂತರ ಪ್ರಭೇದ ಸಸ್ಯಗಳ ನಡುವೆ ಏನಾದರೂ ಸಂಕರಣಗೊಳಿಸುವ ಪ್ರಕ್ರಿಯೆ ಮಾಡ್ಬೋದು ಅದೇ ಥರ ಅಂತರಜಾತಿಯ ಸಸ್ಯಗಳ ನಡುವೆ ಏನಾದರೂ ಈ ಸಂಕರಣಗೊಳಿಸುವಿಕೆ ಕ್ರಿಯೆಯನ್ನು ಮಾಡ್ಬೋದು ಈ ಅಂತರಜಾತಿಯ ಅಂದರೆ ವಿಭಿನ್ನ ತಳಿ ಸಸ್ಯಗಳ ನಡುವೆ ವಿಭಿನ್ನ ತಳಿ ಈಗ ಒಂದು ಭತ್ತ ಅಂತ ತೊಗೊಂಡ್ರೆ ಅಥವಾ ಗೋಧಿ ಅಂತ ತೊಗೊಂಡ್ರೆ ಗೋಧಿಯಲ್ಲೇ ಹಲವಾರು ವೆರೈಟಿಗಳನ್ನು ನಾವು ನೋಡ್ಬೋದು ಹಲವಾರು ತಳಿಗಳನ್ನು ನಾವು ನೋಡ್ಬೋದು ಈ ರೀತಿ ಯಾವ ತಳಿಯಲ್ಲಿ ಉಪಯುಕ್ತ ಲಕ್ಷಣಗಳಿರ್ತೋ ಆ ತಳಿಗಳನ್ನು ಅಡ್ಡಾಯಿಸೋದ್ರ ಮೂಲಕ ಆ ತಳಿಗಳನ್ನು ಸಂಯೋಜನೆ ಆ ಒಂದು ಗುಣಲಕ್ಷಣಗಳನ್ನು ಒಂದು ತಳಿಯ ಒಳಗೆ ಸಂಯೋಜನೆಗೊಳಿಸೋದ್ರ ಮೂಲಕ ಏನು ಮಾಡ್ಬೋದು ಅಲ್ಲಿ ತಳಿ ಸುಧಾರಣೆಯನ್ನು ಮಾಡ್ಬೋದಾಗಿದೆ ಈ ರೀತಿ ವಿಭಿನ್ನ ತಳಿಗಳ ಅಥವಾ ವಿಭಿನ್ನ ಸಸ್ಯಗಳ ತಳಿಗಳ ನಡುವೆ ಏನು ಮಾಡ್ಬೋದು ಸಂಕರಣಗೊಳಿಸುವಿಕೆ ಕ್ರಿಯೆ ಮಾಡ್ಬೋದು ಅದೇ ರೀತಿ ಒಂದೇ ಜಾತಿಯ ಎರಡು ಪ್ರಭೇದಗಳ ಸಸ್ಯಗಳ ನಡುವೆ ಒಂದೇ ಜಾತಿಗೆ ಸೇರಿದ ಎರಡು ಪ್ರಭೇದ ಸಸ್ಯಗಳ ನಡುವೆ ಏನು ಮಾಡ್ಬೋದು ಅಲ್ಲಿ ಸಂಕರಣಗೊಳಿಸುವಿಕೆ ಕ್ರಿಯೆಯನ್ನು ಮಾಡ್ಬೋದು
ಅರ್ಥ ಆಯ್ತಾ? ಅದೇ ರೀತಿ ಅಂತರಜಾತಿಯ ಸಸ್ಯಗಳ ನಡುವೆ ತಳಿ ಸುಧಾರಣೆಯನ್ನು ಮಾಡಬಹುದಾಗಿದೆ. ಅಂದ್ರೆ ಏನು, ಇಲ್ಲಿ ಭತ್ತ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು, ಈ ತರ ಭಿನ್ನ ಬೇರೆ ಬೇರೆ ಜಾತಿಗೆ ಸೇರಿದಂತ ಸಸ್ಯಗಳ ನಡುವೆ, ಉದಾಹರಣೆಗೆ ಈ ಒಂದು ಪೊಟ್ಯಾಟೊ ಮತ್ತೆ ಟೊಮ್ಯಾಟೊ, ಪೊಟ್ಯಾಟೊ ಒಂದು ಜಾತಿ, ಟೊಮ್ಯಾಟೊ ಒಂದು ಜಾತಿ, ಆ ಎರಡೂ ಜಾತಿಯ ಸಸ್ಯಗಳ ನಡುವೆ ಸಂಕರಣಗೊಳಿಸುವಿಕೆ ಕ್ರಿಯೆ ಮಾಡಿದಾಗ ಅಲ್ಲಿ ವಿಭಿನ್ನ ರೀತಿಯಾದಂಥ ಒಂದು ಹೊಸ ತಳಿ ಅಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ವಿಭಿನ್ನ ತಳಿಗಳನ್ನು ಏನು ಮಾಡ್ಬೋದು, ವಿಭಿನ್ನ ತಳಿಗಳಲ್ಲಿರ್ತಕ್ಕಂತಹ ಗುಣಲಕ್ಷಣಗಳನ್ನು ಒಂದೇ ತಳಿಯ ಒಳಗೆ ಏನು ಮಾಡ್ಬೋದು, ಸಂಯೋಜನೆ ಮಾಡ್ಬೋದು. ಆ ಒಂದು ಕ್ರಿಯೆಗೆ ಏನಂತ ಕರೀತಾರೆ, ಸಂಕರಣ ಎಂದು ಕರೆಯಲಾಗ್ತದೆ. ಸಂಕರಣವನ್ನು ಅಡ್ಡ ಆಯಿಸುವ ಪ್ರಕ್ರಿಯೆಯ ಮೂಲಕ ಮಾಡಲಾಗುತ್ತೆ. ತಳಿಗಳನ್ನು, ವಿಭಿನ್ನ ತಳಿಗಳ ಸಸ್ಯಗಳನ್ನು, ಅನುವಂಶವಾಗಿ ಭಿನ್ನವಾಗಿರ್ತಕ್ಕಂತಹ ವಿಭಿನ್ನ ತಳಿ ಸಸ್ಯಗಳನ್ನು ಅಡ್ಡ ಆಯಿಸೋದ್ರ ಮೂಲಕ ಸಂಕರಣಗೊಳಿಸುವ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಈ ಒಂದು ಕ್ರಿಯೆಯಿಂದ ಏನು ಮಾಡಲಾಗುತ್ತೆ, ತಳಿಯನ್ನು ಸುಧಾರಣೆ ಮಾಡಲಾಗುತ್ತೆ, ಬೆಳೆಯ ಒಂದು ತಳಿಯನ್ನು ಉತ್ತಮಗೊಳಿಸಲಾಗುತ್ತೆ. ನೆಕ್ಸ್ಟು, ಬೆಳೆಯ ತಳಿಯ ಸುಧಾರಣೆ ಇನ್ನೊಂದು ವಿಧಾನ ಏನಪ್ಪ ಅಂದರೆ, ಬೆಳೆಯ ತಳಿಯ ಸುಧಾರಣೆಯನ್ನು ಇನ್ನೊಂದು ರೀತಿಯಿಂದಲೂ ಸಹ ಮಾಡ್ಬೋದಾಗಿದೆ. ಅದು ಯಾವ ರೀತಿಯಪ್ಪ ಅಂದರೆ, ಅಪೇಕ್ಷಿತ ಗುಣಗಳನ್ನು ಒದಗಿಸುವ ವಂಶವಾಹಿಯನ್ನು ಸೇರಿಸುವುದು. ಅಪೇಕ್ಷಿತ ಗುಣಗಳನ್ನು ಹೊಂದಿರತಕ್ಕಂಥ ವಂಶವಾಹಿಗಳನ್ನು ಏನು ಮಾಡ್ಬೋದು, ವಂಶವಾಹಿಯನ್ನು ಸೇರಿಸೋದು. ವಂಶವಾಹಿ ಅಂದರೆ ಜೀನ್ಸ್, ಅದಾಯ್ತಾ? ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಜೀನ್ಸನ್ನು ಏನು ಮಾಡಲಾಗುತ್ತೆ, ಅಲ್ಲಿ ಸೇರಿಸಲಾಗುತ್ತೆ. ಜೀನ್ಸ್ಗಳನ್ನು ಸೇರಿಸಿಬಿಟ್ಟು ಅಲ್ಲಿ ಒಂದು ಉತ್ತಮ ತಳಿಯನ್ನು ಏನು ಮಾಡ್ಬೋದಾಗಿದೆ, ಅಲ್ಲಿ ಅಭಿವೃದ್ಧಿ ಪಡಿಸ್ಬೋದಾಗಿದೆ. ಈ ರೀತಿ ಮಾಡಿದಾಗ ಇದು ಅನುವಂಶೀಯವಾಗಿ ಏನಾಗುತ್ತೆ, ಸುಧಾರಿತ ಬೆಳೆಗಳ ಸಸ್ಯಗಳು ಉಂಟಾಗಲು ಕಾರಣ ಆಗುತ್ತೆ. ಇಲ್ಲಿ ಅನುವಂಶೀಯವಾಗಿಯೇ ಅವುಗಳೇನಾಗ್ತವೆ, ಸುಧಾರಣೆಗೊಳ್ತವೆ. ಅನುವಂಶೀಯವಾಗಿಯೇ ಉತ್ತಮ ತಳಿಗಳಾಗಿ ಅವುಗಳು ಮಾರ್ಪಾಟಾಗ್ತವೆ. ಅರ್ಥ ಆಯ್ತಾ? ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ ಆಗಲಿಕ್ಕೆ ಕಾರಣ ಆಗುತ್ತೆ. ಅನುವಂಶೀಯ ಅಂದರೆ ಜೀನ್ಸ್ಗಳನ್ನು ಸೇರಿಸೋದು ಮೂಲಕ, ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ಅಪೇಕ್ಷಿತ ಗುಣಗಳಿರ್ತಕ್ಕಂಥ ಜೀನ್ಸ್ಗಳನ್ನು ಸೇರಿಸೋದ್ರ ಮೂಲಕ ಏನು ಮಾಡಲಾಗಿದೆ, ಅಲ್ಲಿ ಒಂದು ಉತ್ತಮ ತಳಿಯನ್ನು ಅಭಿವೃದ್ಧಿ ಪಡಿಸ್ಬೋದಾಗಿದೆ. ಈ ರೀತಿ ಮಾಡಿದಂಥ ಒಂದು ಕ್ರಿಯೆಗೆ, ಆ ಬಂದಂಥ ತಳಿಗೆ ಏನಂತ ಕರೀತಾರೆ, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅಥವಾ ಅನುವಂಶೀಯವಾಗಿ ಸುಧಾರಿತ ಬೆಳೆಗಳು ಎಂದು ಕರೆಯಲಾಗ್ತದೆ. ಅನುವಂಶೀಯವಾಗಿ ಸುಧಾರಿತ ಬೆಳೆಗಳು ಉಂಟಾಗಲಿಕ್ಕೆ ಈ ಒಂದು ಕ್ರಿಯೆ ಕಾರಣವಾಗುತ್ತೆ. ಅರ್ಥಾಯ್ತಾ? ಬೆಳೆಯ ತಳಿಗಳನ್ನು ಯಾವ ರೀತಿ ಸುಧಾರಣೆ ಮಾಡಲಾಗುತ್ತೆ ಅಂತ, ಅರ್ಥಾಯ್ತಾ? ಯಾವ ರೀತಿ ಸುಧಾರಣೆ ಮಾಡಲಾಗುತ್ತೆ, ಸಂಕರಣ ಎಂತಕ್ಕಂಥ ಕ್ರಿಯೆಯ ಮೂಲಕ ಒಂದು ಉತ್ತಮ ತಳಿಯನ್ನು ಏನು ಮಾಡ್ಬೋದಾಗಿದೆ, ಅಭಿವೃದ್ಧಿ ಪಡಿಸ್ಬೋದಾಗಿದೆ. ಅಪೇಕ್ಷಿತ ಗುಣಗಳಿರ್ತಕ್ಕಂಥ ಸಸ್ಯಗಳನ್ನು ಅಡ್ಡ ಆಯಿಸೋದ್ರ ಮೂಲಕ ಆ ತಳಿಗಳನ್ನು ಅಡ್ಡ ಆಯಿಸೋದ್ರ ಮೂಲಕ ಒಂದೇ ತಳಿಯ ಒಳಗೆ ಆ ಒಂದು ಅಪೇಕ್ಷಿತ ಗುಣಗಳು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಬೆಳೆಯ ತಳಿ ಏನಾಗುತ್ತೆ, ಅಲ್ಲಿ ಸುಧಾರಣೆಗೊಳ್ಳುತ್ತೆ. ಈ ರೀತಿ ಮಾಡಿದಾಗ ಬರ್ತಕ್ಕಂಥ ಒಂದು ತಳಿಗಳು ಏನು, ಸುಧಾರಣೆಗೊಂಡಂಥ ತಳಿಗಳು ಏನಿದೆ, ಆ ತಳಿಗಳನ್ನು ಒಪ್ಕೋಬೇಕಾದ್ರೆ, ಬೆಳೆಗಳ ಹೊಸ ತಳಿಗಳನ್ನು ಒಪ್ಕೋಬೇಕಾದ್ರೆ ಏನಾಗಿರಬೇಕಾಗತ್ತೆ, ಅವಕ್ಕೆ ಕೆಲವೊಂದು ಉತ್ತಮ ಗುಣಲಕ್ಷಣಗಳು ಇರಬೇಕಾಗತ್ತೆ. ಅಂದರೆ ಅವುಗಳು ಉತ್ತಮ ಇಳುವರಿಯನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಹವಾಮಾನ ಪರಿಸ್ಥಿತಿಗಳಲ್ಲಿ, ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಸಹ ಅವು ಏನು ಮಾಡಬೇಕಾಗತ್ತೆ, ಉತ್ತಮ ಇಳುವರಿಯನ್ನು ಕೊಡಬೇಕಾಗತ್ತೆ. ಚಳಿಗಾಲದಲ್ಲಿರ್ಬೋದು, ಮಳೆಗಾಲದಲ್ಲಿರ್ಬೋದು, ಬೇಸಿಗೆಗಾಲದಲ್ಲಿರ್ಬೋದು, ಯಾವುದೇ ಒಂದು ಹವಾಮಾನ ಪರಿಸ್ಥಿತಿಗೂ ಅವು ಹೊಂದ್ಕೊಂಡ್ಬಿಟ್ಟು ಅವು ಉತ್ತಮ ಇಳುವರಿಯನ್ನು ಕೊಡುವಂತಹ ಒಂದು ತಳಿಗಳಾಗಿರಬೇಕಾಗುತ್ತೆ. ಅರ್ಥ ಆಯ್ತಾ? ಆಗ ಮಾತ್ರ ಅವುಗಳನ್ನು ಏನು ಮಾಡ್ಬೋದಾಗಿದೆ, ಒಪ್ಕೊಳ್ಬೋದಾಗಿದೆ. ರೈತರು ಅವುಗಳನ್ನು ಆಗ ಮಾತ್ರ ಒಪ್ಕೊಳ್ತಾರೆ. ಅರ್ಥ ಆಯ್ತಾ? ಈ ಒಂದು ಹೊಸ ತಳಿಗಳನ್ನು ಒಪ್ಕೋಬೇಕಾದ್ರೆ ಏನಾಗಿರಬೇಕು, ಅವುಗಳು ಎಲ್ಲ ಹವಾಮಾನ ಪರಿಸ್ಥಿತಿಯಲ್ಲೂ ಉತ್ತಮ ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿರಬೇಕು. ಅದೇ ರೀತಿ ಎಲ್ಲ ಬೀಜಗಳು ಒಂದೇ ತಳಿಗೆ ಸಂಬಂಧಿಸಿದ್ದಿರಬೇಕು. ಎಲ್ಲ ಬೀಜಗಳು ಒಂದೇ ತಳಿಗೆ ಸಂಬಂಧಿಸಿದ್ದು ಅವು ಒಂದೇ ಹವಾಮಾನ ಪರಿಸ್ಥಿತಿಯಲ್ಲಿ ಏನಾಗಿರಬೇಕು, ಮೊಳೆಯುವಂತಿರಬೇಕು. ಒಂದೇ ಹವಾಮಾನ ಪರಿಸ್ಥಿತಿಯಲ್ಲಿ ಮೊಳೆಯುವಂತಿರಬೇಕು. ಅಂದರೆ ಕೆಲವೊಂದು ಬೇಗ ಮೊಳಕೆ ಬರೋದು, ಕೆಲವೊಂದು ನಿಧಾನಕ್ಕೆ ಮೊಳಕೆ ಬರೋದು, ಈ ಥರ ಆಗಬಾರ್ದು. ಈ ಥರ ಆದಾಗ ಅವುಗಳು ಏನಾಗುತ್ತೆ, ಬೆಳವಣಿಗೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅದರಿಂದ ಎಲ್ಲ ಬೀಜಗಳು ಒಂದೇ ತಳಿಗೆ ಸಂಬಂಧಿಸಿದ್ದಿರಬೇಕು ಮತ್ತು ಅವೆಲ್ಲ ಒಂದೇ ಹವಾಮಾನ ಪರಿಸ್ಥಿತಿಯಲ್ಲಿ ಮೊಳೆಯುವಂತಿರಬೇಕು. ಅದೇ ರೀತಿ ಎಲ್ಲ ಒಂದು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರಬೇಕು.
ಇಂಥ ಒಂದು ಸಸ್ಯಗಳನ್ನು ಏನು ಮಾಡಬೇಕು, ಇಂಥ ಒಂದು ತಳಿಗಳನ್ನು ರೈತರಿಗೆ ಏನು ಮಾಡಬೇಕು, ಪೂರೈಕೆ ಮಾಡಬೇಕಾಗುತ್ತೆ. ಅರ್ಥಾಯ್ತಾ? ಎಲ್ಲ ಹವಾಮಾನ ಪರಿಸ್ಥಿತಿಗಳಿಗೂ ಹೊಂದ್ಕೊಂಡು ಎಲ್ಲ ಹವಾಮಾನ ಪರಿಸ್ಥಿತಿಯಲ್ಲೂ ಉತ್ತಮ ಇಳುವರಿನ ಕೊಡುವಂಥವಾಗಿರಬೇಕು, ಮತ್ತು ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲೂ ಅವುಗಳು ಒಂದೇ ರೀತಿಯಾಗಿ ಮೊಳೆಯುವಂತಿರಬೇಕು. ಅರ್ಥಾಯ್ತಾ? ಅವೆಲ್ಲ ಬೀಜಗಳು ಒಂದೇ ತಳಿಗೆ ಸಂಬಂಧಿಸಿದ್ದು, ಒಂದೇ ಬಾರಿ ಅವುಗಳು ಮೊಳೆಯುವಂತಿರಬೇಕು. ಇಂಥ ಒಂದು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ತಳಿ ಸಸ್ಯಗಳನ್ನು, ತಳಿ ಬೀಜಗಳನ್ನು ಏನು ಮಾಡಬೇಕು, ರೈತರಿಗೆ ಪೂರೈಕೆ ಮಾಡಬೇಕು. ಆಗ ಅವರು ಆರ್ಥಿಕವಾಗಿ ಲಾಭ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ಕೃಷಿ ಪದ್ಧತಿಗಳು ಮತ್ತು ಇಳುವರಿಯು, ಆವಾಗಲೇ ಹೇಳ್ದಂಗೆ ಕೃಷಿ ಪದ್ಧತಿಗಳು ಮತ್ತು ಇಳುವರಿ ಹಲವಾರು ಅಂಶಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಯಾವ್ಯಾವ ಅಂಶಪ್ಪ ಅಂದರೆ ಹವಾಮಾನ ಪರಿಸ್ಥಿತಿಯ ಮೇಲೆ, ಮಣ್ಣಿನ ಗುಣಮಟ್ಟದ ಮೇಲೆ, ಅದೇ ರೀತಿ ನೀರಿನ ಲಭ್ಯತೆ, ಉಷ್ಣತೆ, ಅರ್ಥಾತ್ ಎಲ್ಲ ಅಂಶಗಳ ಮೇಲೆ, ಮಣ್ಣಿನ ಲವಣೀಯತೆ, ಅರ್ಥಾತ್ ಎಲ್ಲ ಅಂಶಗಳ ಮೇಲೆ ಏನಾಗಿರುತ್ತೆ, ಅವುಗಳು ಅವಲಂಬನೆ ಆಗಿರುತ್ತೆ. ಯಾವುದು ಬೆಳೆಗಳ ಇಳುವರಿ, ಬೆಳೆಗಳು ಅಥವಾ ಒಂದು ಬೆಳೆಯ ಇಳುವರಿಯು ಅಥವಾ ಬೆಳೆಗಳು, ಈ ಎಲ್ಲ ಅಂಶಗಳ ಮೇಲೆ ಅವಲಂಬನೆ ಆಗಿರುತ್ತೆ ಅಲ್ವಾ? ಹವಾಮಾನ ಪರಿಸ್ಥಿತಿ, ಉಷ್ಣತೆ, ಅದೇ ರೀತಿ ನೀರಿನ ಲಭ್ಯತೆ, ಈ ಎಲ್ಲ ಅಂಶಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಅದೇ ರೀತಿ ಇವಾಗಿನ ಹವಾಮಾನ ಪರಿಸ್ಥಿತಿಗಳನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾವ ಟೈಮಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಯಾವ ಟೈಮಲ್ಲಿ ಮಳೆ ಕಡಿಮೆ ಆಗುತ್ತೆ, ಅರ್ಥ ಆಯ್ತಾ? ಯಾವ ಟೈಮಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗುತ್ತೆ, ಇದನ್ನು ನಾವು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಯಾವಾಗ ಬೇಕಾದರೂ ಹೆಚ್ಚಾಗ್ಬೋದು, ಯಾವಾಗ ಬೇಕಾದರೂ ಕಡಿಮೆ ಆಗ್ಬೋದು, ಯಾವಾಗ ಬೇಕಾದರೂ ಬರಗಾಲ ಒಂದು ಬರ ಪರಿಸ್ಥಿತಿ ಉಂಟಾಗ್ಬೋದು. ಈ ಒಂದು ಹವಾಮಾನ ಪರಿಸ್ಥಿತಿ ಇರೋದ್ರಿಂದ ಎಲ್ಲ ಹವಾಮಾನ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ, ಎಲ್ಲ ಹವಾಮಾನ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂತಹ ತಳಿ ಬೀಜಗಳನ್ನು ಏನು ಮಾಡಬೇಕಾಗಿದೆ, ಅಭಿವೃದ್ಧಿಪಡಿಸಬೇಕಾಗಿದೆ. ಎಲ್ಲ ಹವಾಮಾನ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಮತ್ತು ಅಧಿಕ ಮಣ್ಣಿನ ಲವಣಾಂಶಗಳನ್ನು, ಮಣ್ಣಿನಲ್ಲಿರ್ತಕ್ಕಂಥ ಅಧಿಕ ಲವಣಾಂಶಗಳನ್ನು ಸಹಿಸಿಕೊಳ್ಳುವ ತಳಿಗಳನ್ನು ಏನು ಮಾಡಲಾಗಿದೆ, ಈಗ ಅಭಿವೃದ್ಧಿಪಡಿಸಲಾಗಿದೆ. ಅರ್ಥಾಯ್ತಾ? ಈ ಒಂದು ಹವಾಮಾನ ಪರಿಸ್ಥಿತಿ ಹೇಗಿರುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಹವಾಮಾನ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಹಾಗೂ ಮಣ್ಣಿನ ಲವಣಾಂಶವನ್ನು ತಡೆದುಕೊಳ್ಳುವ ಒಂದು ತಳಿಗಳನ್ನು ಏನು ಮಾಡಲಾಗಿದೆ, ಈಗ ಅಭಿವೃದ್ಧಿ ಪಡಿಸಲಾಗಿದೆ. ಯಾವ ಒಂದು ಕ್ರಿಯೆಯಿಂದ, ಈ ಒಂದು ಜೀನ್ಸ್ಗಳನ್ನು ಸೇರಿಸೋದ್ರ ಮೂಲಕ ಇರ್ಬೋದು, ಅಥವಾ ಅಡ್ಡ ಆಯಿಸೋ ಒಂದು ಕ್ರಿಯೆ ಮೂಲಕ ಇರ್ಬೋದು, ಅಥವಾ ಈ ಒಂದು ಕ್ರಿಯೆಗಳಿಂದ ತಳಿಗಳನ್ನು ಏನು ಮಾಡಲಾಗಿದೆ, ಈಗ ಸುಧಾರಣೆಯನ್ನು ಮಾಡಲಾಗಿದೆ. ಈ ಸುಧಾರಣೆ ಮಾಡಿರೋದ್ರಿಂದಲೇ ಅವುಗಳು ಬೇಗ ಬೇಗ ಬೆಳೆದ್ಬಿಟ್ಟು ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅರ್ಥ ಆಯ್ತಾ? ಯಾವ್ಯಾವ ಅಂಶಕ್ಕೆ ಸಂಬಂಧಿಸಿದಂತೆ ತಳಿ ಸುಧಾರಣೆಯನ್ನು ಮಾಡಲಾಗಿದೆ, ಹಲವಾರು ಅಂಶಗಳಿಗೆ ಸಂಬಂಧಿಸಿದಂತೆ ತಳಿ ಸುಧಾರಣೆಯನ್ನು ಮಾಡಲಾಗಿದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಉತ್ತಮ ಇಳುವರಿಗಾಗಿ ಏನು ಮಾಡಲಾಗಿದೆ, ತಳಿ ಸುಧಾರಣೆಯನ್ನು ಮಾಡಲಾಗಿದೆ. ಹಾಗೂ ಎಲ್ಲ ಹವಾಮಾನ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದಕ್ಕಾಗಿ ತಳಿ ಸುಧಾರಣೆಯನ್ನು ಮಾಡಲಾಗಿದೆ ಅಲ್ವಾ? ಯಾವ್ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ತಳಿ ಸುಧಾರಣೆಯನ್ನು ಮಾಡಲಾಗಿದೆ ಅನ್ನೋದನ್ನು ನೋಡೋಣ. ಅಧಿಕ ಇಳುವರಿ, ಎರಡನೇದು ಸುಧಾರಿತ ಗುಣಮಟ್ಟ, ಮೂರನೇದು ಜೈವಿಕ ಮತ್ತು ಅಜೈವಿಕ ಪ್ರತಿರೋಧಕತೆ. ಈಗ ಹೇಳ್ತಾ ಇರೋದು ಯಾವ್ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ತಳಿ ಸುಧಾರಣೆಯನ್ನು ಮಾಡಲಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಪರಿಪಕ್ವತೆಯ ಅವಧಿ ಬದಲಾವಣೆ. ಐದನೇದು ವ್ಯಾಪಕ ಹೊಂದಾಣಿಕೆ. ಆರನೇದು ಬೆಳೆಗೆ ಸಂಬಂಧಿತ ಅಪೇಕ್ಷಣೀಯ ಗುಣಲಕ್ಷಣಗಳು.
ಅಪೇಕ್ಷಣೀಯ ಗುಣಲಕ್ಷಣಗಳು. ಕೆಲವೊಂದು ಅಂಶಗಳಿಗೆ ಸಂಬಂಧಿಸಿದಂತೆ ತಳಿ ಸುಧಾರಣೆಯನ್ನು ಮಾಡಲಾಗಿದೆ. ಅಧಿಕ ಇಳುವರಿಗಾಗಿ ಏನು ಮಾಡಲಾಗಿದೆ, ಅಲ್ಲಿ ತಳಿ ಸುಧಾರಣೆಯನ್ನು ಮಾಡಲಾಗಿದೆ. ಪ್ರತಿ ಎಕರೆಗೆ ಬೆಳೆಯ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸುವುದಕ್ಕಾಗಿ ತಳಿ ಸುಧಾರಣೆಯನ್ನು ಮಾಡಲಾಗಿದೆ. ಸುಧಾರಿತ ಗುಣಮಟ್ಟ ಅಂದರೆ ಬೆಳೆಯ ಉತ್ಪಾದನೆ, ಈ ಬೆಳೆಗಳು ಏನು ಬೆಳೆಗಳನ್ನು ಉತ್ಪಾದನೆ ಮಾಡ್ತಾವೋ ಆ ಒಂದು ಬೆಳೆಗಳ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ, ಗುಣಮಟ್ಟವನ್ನು ಇಂಪ್ರೂವ್ ಮಾಡಲಿಕ್ಕೆ. ಅದಾದರೆ ಈಗ ಗುಣಮಟ್ಟ, ಬೆಳೆಯ ಗುಣಮಟ್ಟ ಬೆಳೆಯಿಂದ ಬೆಳೆಗೆ ಏನಾಗುತ್ತೆ ಅಲ್ಲಿ ಬದಲಾಗ್ತಾ ಇರುತ್ತೆ. ಒಂದೊಂದು ಬೆಳೆನೂ ಒಂದೊಂದು ಉತ್ತಮ ಗುಣಮಟ್ಟವನ್ನು ಹೊಂದಿರ್ತವೆ, ಒಂದೊಂದು ಪ್ರಮುಖ ಗುಣಮಟ್ಟವನ್ನು ಹೊಂದಿರ್ತವೆ. ಉದಾಹರಣೆಗೆ ಗೋಧಿ ಬೆಳೆಯಲ್ಲಿ ಬೇಯುವ ಗುಣಮಟ್ಟ ಪ್ರಮುಖವಾಗಿರುತ್ತೆ. ಗೋಧಿ, ಅಕ್ಕಿ, ಜೋಳ ಇವುಗಳಲ್ಲಿ ಬೇಯುವ ಗುಣಮಟ್ಟ ಏನಾಗಿರುತ್ತೆ ಪ್ರಮುಖವಾಗಿರುತ್ತೆ. ಅದೇ ರೀತಿ ಕಾಳುಗಳಲ್ಲಿ ಪ್ರೋಟೀನ್ನ ಗುಣಮಟ್ಟ ಪ್ರಮುಖವಾಗಿರುತ್ತೆ. ಅದೇ ರೀತಿ ಎಣ್ಣೆಯ ಗುಣಮಟ್ಟ ಪ್ರಮುಖವಾಗಿರುತ್ತೆ. ಎಣ್ಣೆ ಬೀಜಗಳಲ್ಲಿ ಎಣ್ಣೆಯ ಗುಣಮಟ್ಟ ಅಥವಾ ಕೊಬ್ಬಿನ ಗುಣಮಟ್ಟ ಪ್ರಮುಖವಾಗಿರುತ್ತೆ. ಅದೇ ರೀತಿ ಹಣ್ಣು ತರಕಾರಿಗಳಲ್ಲಿ ಬಾಳಿಕೆಯ ಗುಣಮಟ್ಟ ಪ್ರಮುಖವಾಗಿರುತ್ತೆ. ಈ ರೀತಿ ಒಂದೊಂದು ಬೆಳೆಯು ಒಂದೊಂದು ಪ್ರಮುಖವಾದಂಥ ಗುಣಮಟ್ಟವನ್ನು ಹೊಂದಿರುತ್ತೆ. ಈ ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ, ಆ ಗುಣಮಟ್ಟವನ್ನು ಹಾಗೆ ಕಾಪಾಡಲಿಕ್ಕೋಸ್ಕರ, ಆ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ಏನು ಮಾಡಲಾಗುತ್ತೆ, ತಳಿ ಸುಧಾರಣೆಯನ್ನು ಮಾಡಲಾಗುತ್ತೆ. ಕರ್ತಾಯಿದೆ ತಳಿ ಸುಧಾರಣೆಯನ್ನು ಮಾಡೋದ್ರಿಂದ ಆ ಒಂದು ಬೆಳೆಗಳು ಅವುಗಳ ಒಂದು ಗುಣಮಟ್ಟವನ್ನು ಏನು ಮಾಡ್ಕೊಳ್ತವೆ, ಹೆಚ್ಚಿಗೆ ಮಾಡ್ಕೊಳ್ತವೆ. ಅರ್ಥ ಆಯ್ತಾ, ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧಕತೆ ಕೆಲವೊಂದು ಸಂದರ್ಭದಲ್ಲಿ ಬೆಳೆಯ ಉತ್ಪಾದನೆಯು ಜೈವಿಕ ಮತ್ತು ಅಜೈವಿಕ ಒತ್ತಡಗಳಿಗೆ ಏನಾಗುತ್ತೆ ಸಂಬಂಧಿ ಒತ್ತಡಗಳಿಗೆ ಸಿಲುಕ್ಬಿಟ್ಟು ಬೆಳೆಯ ಉತ್ಪಾದನೆ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ಯಾಕಪ್ಪ ಅಂದರೆ ಜೈವಿಕ ಅಜೈವಿಕ ಒತ್ತಡಗಳಿಗೆ ಒಳಗಾಗ್ಬಿಟ್ಟು ಬೆಳೆಯ ಉತ್ಪಾದನೆ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ಜೈವಿಕ ಒತ್ತಡ ಅಂದ್ರೇನು? ಇಲ್ಲಿ ಜೈವಿಕ ಅಂದರೆ ಜೀವಿಗಳ ಒತ್ತಡದಿಂದ, ಜೀವಿಗಳಂದರೆ ರೋಗವನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳಿರ್ಬೋದು, ಕೀಟಗಳು, ಹುಳುಗಳು, ಇವೆಲ್ಲ ಬೆಳೆಗಳನ್ನು ಏನು ಮಾಡ್ತವೆ, ಹಾಳು ಮಾಡ್ತವೆ. ಇದರಿಂದ ಇಳುವರಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದೇ ರೀತಿ ಅಜೈವಿಕ ಅಂಶಗಳು ಯಾವುದಪ್ಪ ಅಂದರೆ ಈ ಒಂದು ಬರ ಪರಿಸ್ಥಿತಿ ಇರ್ಬೋದು, ಮಣ್ಣಿನಲ್ಲಿ ಲವಣಾಂಶ ಹೆಚ್ಚಾಗೋದಿರ್ಬೋದು, ಅದೇ ರೀತಿ ಜೌಗುವಿಕೆ ಇರ್ಬೋದು, ಹೆಚ್ಚಿನ ನೀರಾವರಿಯಿಂದ ಅಲ್ಲಿ ಆ ಒಂದು ಭೂಮಿ ಜೌಗಾಗುತ್ತೆ ಈ ಒಂದು ಜೌಗುವಿಕೆಯಿಂದ. ಅದೇ ರೀತಿ ಉಷ್ಣತೆ, ಶೀತ, ಹಿಮ ಇಂಥ ಒಂದು ಅಂಶಗಳಿಂದ, ಈ ರೀತಿಯಾದಂಥ ಒಂದು ಅಜೈವಿಕ ಅಂಶಗಳಿಂದ ಇಳುವರಿ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ಎಲ್ಲ ಒತ್ತಡಗಳಿಗೆ ಒಳಗಾಗ್ಬಿಟ್ಟು ಇಳುವರಿ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಜೈವಿಕ ಅಜೈವಿಕ ಅಂಶಗಳನ್ನು, ಜೈವಿಕ ಅಜೈವಿಕ ಒತ್ತಡಗಳನ್ನು ಪ್ರತಿರೋಧಿಸ್ತಕ್ಕಂತಹ ತಳಿಗಳನ್ನು ಏನು ಮಾಡಬೇಕು, ಅಲ್ಲಿ ಅಭಿವೃದ್ಧಿಪಡಿಸಬೇಕಾಗತ್ತೆ. ಈ ತಳಿಗಳನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ತಳಿ ಸುಧಾರಣೆಯನ್ನು ಮಾಡಲಾಗುತ್ತೆ. ಅರ್ಥ ಆಯ್ತಾ? ಈ ಒಂದು ಜೈವಿಕ ಅಜೈವಿಕ ಅಂಶಗಳನ್ನು, ಒತ್ತಡಗಳನ್ನು ಪ್ರತಿರೋಧಿಸ್ತಕ್ಕಂಥ ಬೆಳೆಗಳು ಉತ್ತಮ ಇಳುವರಿಯನ್ನು ಕೊಡ್ತವೆ. ಅವುಗಳು ರೋಗ ನಿರೋಧಕತೆ ಹೊಂದಿರೋದ್ರಿಂದ ಯಾವುದೇ ಸೂಕ್ಷ್ಮ ಜೀವಿಗಳು ಆ ಒಂದು ಬೆಳೆಗಳಿಗೆ ಅಟ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಯಾವುದೇ ಹವಾಮಾನ ಪರಿಸ್ಥಿತಿಯಲ್ಲಿ ಅವುಗಳು ಉತ್ತಮವಾಗಿ ಬೆಳೆಯೋದ್ರಿಂದ ಇಳುವರಿ ಏನಾಗಲ್ಲ, ಅಲ್ಲಿ ಕಡಿಮೆ ಆಗಲ್ಲ. ಈ ರೀತಿ ಜೈವಿಕ ಅಜೈವಿಕಗಳನ್ನು ಪ್ರತಿರೋಧಿಸ್ಬಿಟ್ಟು, ಆ ಒಂದು ಒತ್ತಡಗಳನ್ನು ಪ್ರತಿರೋಧಿಸ್ಬಿಟ್ಟು ಬೆಳೀತಕ್ಕಂತಹ ಬೆಳೆಗಳ ಒಂದು ಇಳುವರಿ ಏನಾಗುತ್ತೆ ಅಲ್ಲಿ ಹೆಚ್ಚಾಗುತ್ತೆ. ಅಂಥ ಒಂದು ತಳಿಗಳನ್ನು ಏನು ಮಾಡಬೇಕಾಗತ್ತೆ, ಅಭಿವೃದ್ಧಿ ಪಡಿಸಬೇಕಾಗತ್ತೆ. ನೆಕ್ಸ್ಟು, ಪರಿಪಕ್ವತೆಯ ಅವಧಿ ಬದಲಾವಣೆ. ಪರಿಪಕ್ವತೆ ಅಂದರೆ ಈ ಬೀಜಗಳನ್ನು ಬಿತ್ತನೆ ಮಾಡಿ ಕೆಲವೊಂದು ತಿಂಗಳಲ್ಲಿ ಅವುಗಳನ್ನು ಕಟಾವು ಮಾಡಲಾಗುತ್ತೆ. ಈ ಬಿತ್ತನೆ ಮಾಡಿದಾಗಿಂದ ಹಿಡಿದು ಕಟಾವು ಮಾಡ್ತಕ್ಕಂಥ ಅವಧಿ, ಆ ಮಧ್ಯದಲ್ಲಿರ್ತಕ್ಕಂಥ ಒಂದು ಅವಧಿ, ಕಟಾವು ಮಾಡ್ತಕ್ಕಂಥ ಅವಧಿಯನ್ನು ಏನಂತ ಕರೀತಾರೆ, ಪರಿಪಕ್ವತೆಯ ಅವಧಿ.
ಯಾವ ಕಟಾವ್ ಮಾಡಲಾಗುತ್ತೆ ಅವುಗಳು ಪರಿಪಕ್ವವಾಗಿ ಕಾಳುಗಳು ಪರಿಪಕ್ವಗೊಂಡ ನಂತರ ಅವುಗಳು ಬಲಿತ ನಂತರ ಅವುಗಳನ್ನು ಬೆಳೆಗಳನ್ನು ಏನು ಮಾಡಲಾಗುತ್ತೆ ಕಟಾವ್ ಮಾಡಲಾಗುತ್ತೆ ಈ ಒಂದು ಅವಧಿಯನ್ನು ಏನು ಮಾಡಬೇಕಾಗುತ್ತೆ ಕಡಿಮೆ ಮಾಡಬೇಕಾಗುತ್ತೆ ಪರಿಪಕ್ವತೆ ಅವಧಿಯನ್ನು ಏನು ಮಾಡಬೇಕಾಗುತ್ತೆ ಬದಲಾವಣೆ ಮಾಡಬೇಕಾಗುತ್ತೆ ಉದಾಹರಣೆಗೆ ರೈತರು ವರ್ಷದಲ್ಲಿ ಒಂದು ಅಥವಾ ಎರಡು ಬೆಳೆಗಳನ್ನು ತೆಗೆದುಕೊಳ್ತಾ ಇದ್ದರೆ ಈ ಒಂದು ಬೆಳೆ ಸುಧಾರಣೆ ಮೂಲಕ ಉತ್ತಮ ತಳಿಗಳನ್ನು ಅಭಿವೃದ್ಧಿಪಡಿಸೋದ್ರಿಂದ ಅವರು ವರ್ಷದಲ್ಲಿ ಮೂರು ನಾಲ್ಕು ಬೆಳೆಗಳನ್ನು ಏನು ಮಾಡ್ಬೋದಾಗಿದೆ ತೆಗೆದುಕೊಳ್ಬೋದಾಗಿದೆ ಯಾಕಪ್ಪ ಅಂದರೆ ತಳಿ ಸುಧಾರಣೆ ಮಾಡೋದ್ರಿಂದ ಅಲ್ಪಾವಧಿ ಬೆಳೆಗಳನ್ನು ಏನು ಮಾಡಲಾಗಿದೆ ಅಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಪಾವಧಿ ಬೆಳೆ ತಳಿಗಳನ್ನು ಏನು ಮಾಡಲಾಗಿದೆ ಅಲ್ಲಿ ಅಭಿವೃದ್ಧಿಪಡಿಸಿರೋದ್ರಿಂದ ತಳಿ ಸುಧಾರಣೆಯಿಂದ ಅಲ್ಪಾವಧಿ ಬೆಳೆ ತಳಿಗಳನ್ನು ಅಭಿವೃದ್ಧಿಪಡಿಸಿರೋದ್ರಿಂದ ವರ್ಷದಲ್ಲಿ ಮೂರ್ನಾಲ್ಕು ಬೆಳೆಗಳನ್ನು ತಕ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಅವರ ಒಂದು ಆದಾಯ ಏನಾಗುತ್ತೆ ಹೆಚ್ಚಾಗುತ್ತೆ ಮತ್ತು ಕಡಿಮೆ ಅವಧಿಯಲ್ಲಿ ಬೆಳೆಯ ಉತ್ಪಾದನೆ ವೆಚ್ಚವೂ ಸಹ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ ಬೆಳೆಯ ಉತ್ಪಾದನೆ ವೆಚ್ಚ ಅಂದರೆ ಏನು ಅವರು ಒಂದು ವರ್ಷಕ್ಕೆ ಏನು ಖರ್ಚು ಮಾಡ್ತಾರೆ ಎರಡು ಬೆಳೆ ತೆಗಿಲಿಕ್ಕೆ ಏನು ಖರ್ಚು ಮಾಡ್ತಾಯಿದ್ರೋ ಅಷ್ಟೇ ಖರ್ಚನ್ನು ಈ ನಾಲ್ಕು ಬೆಳೆ ತೆಗಿಲಿಕ್ಕೆ ಮಾಡ್ಬೋದಾಗಿದೆ ಅರ್ಥ ಆಯ್ತಾ ಮಾಡೋದ್ರಿಂದ ಅಲ್ಲಿ ಅವರ ಒಂದು ವೆಚ್ಚವೂ ಸಹ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ ಅವರೇನು ಖರ್ಚು ಮಾಡ್ತಾರೋ ಆ ಒಂದು ಖರ್ಚು ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ ಈ ರೀತಿಯಾಗಿ ರೈತರಿಗೆ ಹಲವಾರು ಬೆಳೆಗಳನ್ನು ಪಡ್ಕೊಳ್ಳಿಕ್ಕೋಸ್ಕರ ಮತ್ತು ಅವರ ಒಂದು ಖರ್ಚನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಪರಿಪಕ್ವತೆ ಅವಧಿಯನ್ನು ಏನು ಮಾಡಲಾಗಿದೆ ಅಲ್ಲಿ ಬದಲಾವಣೆ ಮಾಡಲಾಗಿದೆ ಯಾವುದರಿಂದ ತಳಿ ಸುಧಾರಣೆಯಿಂದ ಪರಿಪಕ್ವತೆ ಅವಧಿ ಬದಲಾವಣೆ ಮಾಡಿರೋದ್ರಿಂದ ವರ್ಷದಲ್ಲಿ ಮೂರ್ನಾಲ್ಕು ಬೆಳೆಗಳನ್ನು ಅಥವಾ ಹಲವಾರು ಬಾರಿ ಅವ್ರ ಬೆಳೆಗಳನ್ನು ಏನು ಮಾಡ್ಬೋದಾಗಿದೆ ಅಲ್ಲಿ ತೆಗೆದುಕೊಳ್ಬೋದಾಗಿದೆ ನೆಕ್ಸ್ಟು ವ್ಯಾಪಕ ಹೊಂದಾಣಿಕೆ ಆವಾಗಲೇ ಹೇಳ್ದಂಗೆ ವ್ಯಾಪಕ ಹೊಂದಾಣಿಕೆ ಅಂದರೆ ಎಲ್ಲ ಹವಾಮಾನ ಪರಿಸ್ಥಿತಿಗಳಿಗೂ ಸಹ ಏನಾಗಬೇಕಾಗುತ್ತೆ ಒಂದು ಬೆಳೆಗಳು ಹೊಂದ್ಕೊಳ್ಬೇಕಾಗುತ್ತೆ ಹೊಂದ್ಕೊಂಡಾಗ ಮಾತ್ರ ಅಲ್ಲಿ ಅಧಿಕ ಇಳುವರಿ ಏನಾಗಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಎಲ್ಲ ಹವಾಮಾನ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅಲ್ಲಿ ತಳಿ ಸುಧಾರಣೆಯನ್ನು ಮಾಡಲಾಗಿದೆ ಅರ್ಥ ಆಯ್ತಾ ಅದೇ ರೀತಿ ಬೆಳೆ ಸಂಬಂಧಿತ ಅಪೇಕ್ಷಣೀಯ ಗುಣಲಕ್ಷಣಗಳು ಬೆಳೆಗೆ ಸಂಬಂಧಿತ ಅಪೇಕ್ಷಣೀಯ ಗುಣಲಕ್ಷಣಗಳು ಬೆಳೆಗೆ ಸಂಬಂಧಿತ ಅಪೇಕ್ಷಣೀಯ ಗುಣಲಕ್ಷಣಗಳ ತಳಿಯು ಬೆಳೆಗೆ ಸಂಬಂಧಿತ ಅಪೇಕ್ಷಣೀಯ ಗುಣಲಕ್ಷಣಗಳ ತಳಿಯು ಅಂದರೆ ಆ ಒಂದು ಬೆಳೆಗೆ ಸಂಬಂಧಿಸಿದಂಥ ಉತ್ತಮ ಗುಣಲಕ್ಷಣ ಏನಿರುತ್ತೋ ಆ ಒಂದು ಗುಣಲಕ್ಷಣ ಹೊಂದಿರತಕ್ಕಂಥ ತಳಿಯನ್ನು ಅಭಿವೃದ್ಧಿಪಡಿಸೋದ್ರಿಂದ ಇಳುವರಿ ಏನಾಗುತ್ತೆ ಅಲ್ಲಿ ಹೆಚ್ಚಾಗುತ್ತೆ ಹೆಚ್ಚಿನ ಇಳುವರಿಯನ್ನು ನೀಡಲಿಕ್ಕೆ ಸಾಧ್ಯ ಆಗಿರುತ್ತೆ ಈ ರೀತಿ ಬೆಳೆಗೆ ಸಂಬಂಧಿತ ಅಪೇಕ್ಷಣೀಯ ಗುಣಲಕ್ಷಣಗಳಿರ್ತಕ್ಕಂಥ ತಳಿಯನ್ನು ಅಭಿವೃದ್ಧಿಪಡಿಸೋದ್ರಿಂದ ಅಲ್ಲಿ ಇಳುವರಿ ಏನಾಗುತ್ತೆ ಹೆಚ್ಚಾಗುತ್ತೆ ಈ ಎಲ್ಲ ಕಾರಣದಿಂದಾಗಿ ಈ ಎಲ್ಲ ಅಂಶಗಳಿಗೋಸ್ಕರ ಏನು ಮಾಡಬೇಕಾಗುತ್ತೆ ಬೆಳೆಯ ತಳಿಯನ್ನು ಸುಧಾರಣೆ ಮಾಡಬೇಕಾಗತ್ತೆ ಅರ್ಥ ಆಯ್ತಾ ಬೆಳೆಯ ತಳಿ ಸುಧಾರಣೆಯನ್ನು ಸುಧಾರಣೆ ಮಾಡಿರೋ ಒಂದು ಅಂಶಗಳು ಅಂದರೆ ಏನು ಬೆಳೆಯ ತಳಿಯನ್ನು ಯಾವ ಒಂದು ಕಾರಣಕ್ಕಾಗಿ ಸುಧಾರಣೆಯನ್ನು ಮಾಡಲಾಗಿದೆ ಈ ಎಲ್ಲ ಕಾರಣಕ್ಕಾಗಿ ಬೆಳೆಗಳ ತಳಿಗಳನ್ನು ಏನು ಮಾಡಲಾಗಿದೆ ಅಲ್ಲಿ ಸುಧಾರಣೆ ಮಾಡಲಾಗಿದೆ ಅರ್ಥ ಆಯ್ತಾ ನೆಕ್ಸ್ಟು ಬೆಳೆಯ ಉತ್ಪಾದನೆ ನಿರ್ವಹಣೆ ಬೆಳೆಯ ತಳಿ ಸುಧಾರಣೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಯಿತು ಯಾವ್ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ಬೆಳೆಯ ತಳಿಯನ್ನು ಸುಧಾರಣೆ ಮಾಡಲಾಗಿದೆ ಅನ್ನೋದು ಸಹ ಗೊತ್ತಾಯಿತು ನೆಕ್ಸ್ಟ್ ಬೆಳೆಯ ತಳಿಯನ್ನು ಸುಧಾರಣೆ ಮಾಡಿದ ನಂತರ ಬೆಳೆಯ ತಳಿಯನ್ನು ಇಂಪ್ರೂವ್ ಮಾಡಿದ ನಂತರ ಬೆಳೆಯ ಉತ್ಪಾದನೆಯ ನಿರ್ವಹಣೆ ಬೆಳೆಯ ಉತ್ಪಾದನೆಯನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು ಬೆಳೆಯ ಉತ್ಪಾದನೆಯಲ್ಲಿ ಯಾವ್ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು ಯಾವ್ಯಾವ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಆ ಬೆಳೆಗಳನ್ನು ನಿರ್ವಹಣೆ ಮಾಡಬೇಕು ಅರ್ಥ ಆಯ್ತಾ ಆ ಒಂದು ಬೆಳೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದಾಗ ಮಾತ್ರ ಅಲ್ಲಿ ಉತ್ತಮ ಇಳುವರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಬರೀ ತಳಿ ಸುಧಾರಣೆ ಮಾಡಿದ್ರಷ್ಟೇ ಅಲ್ಲ ಅವುಗಳ ಬೆಳೆಗಳ ಉತ್ಪಾದನೆಯನ್ನು ಸಹ ಏನು ಮಾಡಬೇಕಾಗತ್ತೆ ಅಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಅವುಗಳು ಉತ್ತಮ ಇಳುವರಿ ಕೊಡೋ ಹಾಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅರ್ಥ ಆಯ್ತಾ ಅದರಲ್ಲಿ ಮೊದಲನೇದಾಗಿ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಅರ್ಥ ಆಯ್ತಾ ಇಲ್ಲಿ ಬೆಳೆಯ ತಳಿ ಸುಧಾರಣೆಯಲ್ಲಿ ಬೆಳೆಯ ಉತ್ಪಾದನೆ ನಿರ್ವಹಣೆಯಲ್ಲಿ ಬೆಳೆಯ ಉತ್ಪಾದನೆಯು ಹಲವಾರು ಪದ್ಧತಿಗಳನ್ನು ಒಳಗೊಂಡಿದೆ ಬೆಳೆಯ ಉತ್ಪಾದನೆಯು ಹಲವಾರು ಪದ್ಧತಿಗಳನ್ನು ಅಲ್ವಾ ಅಥವಾ ಹಲವಾರು ಕೃಷಿ ಪದ್ಧತಿಗಳನ್ನು ಅಥವಾ ಹಲವಾರು ಕ್ರಮಗಳನ್ನು ಒಳಗೊಂಡಿದೆ ಈ ಒಂದು ಕ್ರಮಗಳು ಅಥವಾ ಈ ಒಂದು ಕೃಷಿ ಪದ್ಧತಿಗಳು ವೆಚ್ಚರಹಿತ ಆಗಿರ್ಬೋದು ಅಥವಾ ಕಡಿಮೆ ವೆಚ್ಚದಾಗಿರ್ಬೋದು ಅಥವಾ
ಅಧಿಕ ವೆಚ್ಚದ್ದಾಗಿರ್ಬೋದು, ಅವ್ರು ಏನೇನು ಬೆಳೆಯ ಉತ್ಪಾದನೆ ನಿರ್ವಹಣೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ತಾರೋ, ಅಂದರೆ ಅಲ್ಲಿ ವಿಜ್ಞಾನವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ, ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ, ಅರ್ಥ ಆಯ್ತಾ, ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಅವರು ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತಾರೋ ಬೆಳೆಯ ಉತ್ಪಾದನೆ ನಿರ್ವಹಣೆಯಲ್ಲಿ, ಆ ಒಂದು ಪದ್ಧತಿಗಳು ವೆಚ್ಚರಹಿತ ಇರ್ಬೋದು ಅಥವಾ ವೆಚ್ಚದಾಯಕವಾಗಿರ್ಬೋದು ಅಥವಾ ಕಡಿಮೆ ವೆಚ್ಚದಾಗಿರ್ಬೋದು. ಅರ್ಥ ಆಯ್ತಾ? ಅದರಲ್ಲಿ ಮೊದಲನೇದಾಗಿ ಬೆಳೆಯ ಉತ್ಪಾದನೆ ನಿರ್ವಹಣೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ. ಯಾವುದು? ಪೋಷಕಾಂಶಗಳ ನಿರ್ವಹಣೆ. ಪೋಷಕಾಂಶಗಳು ನಿಮಗೆ ಗೊತ್ತಿರೋ ಹಾಗೆ ಸಸ್ಯಗಳಿಗೆ ತುಂಬಾ ಅತ್ಯವಶ್ಯಕವಾಗಿದೆ. ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಅವರು ಸಸ್ಯಗಳಿಗೆ, ಬೆಳೆ ಸಸ್ಯಗಳಿಗೆ ಸಿಕ್ಕಿಲ್ಲ ಅಂದರೆ ಅವುಗಳ ಇಳುವರಿ ಏನಾಗುತ್ತೆ? ಕಡಿಮೆ ಆಗುತ್ತೆ, ಅವುಗಳು ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ದೇಹಕ್ಕೆ ಪೋಷಕಾಂಶಗಳ ಕೊರತೆ ಉಂಟಾದಾಗ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದೋದಿಲ್ವೋ, ನಮ್ಮ ದೇಹದ ಒಂದು ಆರೋಗ್ಯ ಹದಗೆಡುತ್ತೋ, ಅದೇ ರೀತಿಯಾಗಿ ಸಸ್ಯಗಳಿಗೂ ಅಷ್ಟೇ ಪೋಷಕಾಂಶಗಳ ಅಗತ್ಯ ತುಂಬಾ ಇದೆ. ಪೋಷಕಾಂಶಗಳ ಕೊರತೆ ಉಂಟಾದರೆ ಅವುಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದೋದಿಲ್ಲ, ಸರಿಯಾದ ರೀತಿಯಲ್ಲಿ ಇಳುವರಿಯನ್ನು ಕೊಡೋದಿಲ್ಲ. ಅರ್ಥ ಆಯ್ತಾ? ಸಸ್ಯಗಳಿಗೆ ಅಗತ್ಯವಾಗಿ 16 ಪೋಷಕಾಂಶಗಳ ಅವಶ್ಯಕತೆ ಇದೆ. ಸಸ್ಯಗಳಿಗೆ ಅಗತ್ಯವಾಗಿ ಎಷ್ಟು ಪೋಷಕಾಂಶಗಳ ಅಗತ್ಯವಿದೆ? 16 ಪೋಷಕಾಂಶಗಳ ಅಗತ್ಯ ಇದೆ. ಈ 16 ಪೋಷಕಾಂಶಗಳು ಯಾವ್ದಪ್ಪ ಅಂದರೆ ನಮಗೆ ಯಾವ ರೀತಿ ಈ ಒಂದು ಪೋಷಕಾಂಶಗಳು ಬೇಕಾಗುತ್ತೋ, ಅಂದರೆ ಏನು, ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು, ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಸಲ್ಫರು, ಈ ಥರ ಎಲ್ಲ ಪೋಷಕಾಂಶಗಳು ನಮಗೆ ಯಾವ ರೀತಿ ಅವಶ್ಯಕತೆ ಇದೆ ಅದೇ ರೀತಿ ಸಸ್ಯಗಳಿಗೂ ಸಹ ಅವಶ್ಯಕತೆ ಇದೆ. 16 ಪೋಷಕಾಂಶಗಳ ಅವಶ್ಯಕತೆ ಇದೆ. ಯಾವುದಪ್ಪ ಅಂದರೆ ನೈಟ್ರೋಜನ್ನು ಆಗಿರ್ಬೋದು, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟಾಷಿಯಮ್ಮು, ಕ್ಯಾಲ್ಸಿಯಮ್ಮು, ಅದೇ ರೀತಿ ಮೆಗ್ನೀಷಿಯಮ್ಮು, ಸಲ್ಫರು, ಐರನ್ನು, ಮ್ಯಾಂಗನೀಸು. ಅರ್ಥ ಆಯ್ತಾ? ಅದೇ ರೀತಿ ಬೋರಾನು, ಜಿಂಕು, ಕಾಪರು, ಈ ರೀತಿ 16 ಪೋಷಕಾಂಶಗಳ ಅವಶ್ಯಕತೆ ಇದೆ. ಈ ಒಂದು ಪೋಷಕಾಂಶಗಳನ್ನು ಸಸ್ಯಗಳು ಗಾಳಿ, ನೀರು, ಮಣ್ಣಿನಿಂದ ಪಡ್ಕೊಳ್ತವೆ. ಅರ್ಥ ಆಯ್ತಾ? ಪೋಷಕಾಂಶವನ್ನು ಎಲ್ಲಿಂದ ಪಡ್ಕೊಳ್ತವೆ? ಗಾಳಿ, ನೀರು, ಮಣ್ಣಿನಿಂದ ಪಡ್ಕೊಳ್ತವೆ. ಅದರಲ್ಲಿ ಗಾಳಿ ಮೂಲಕ, ಇವುಗಳು ಗಾಳಿ ಮೂಲಕ ಯಾವ್ಯಾವ ಒಂದು ಪೋಷಕಾಂಶಗಳನ್ನು ಪಡ್ಕೊಳ್ತವಪ್ಪ ಅಂದರೆ ಕಾರ್ಬನ್ನು, ಗಾಳಿ ಮೂಲಕ ಕಾರ್ಬನ್ ಮತ್ತು ಆಕ್ಸಿಜನನ್ನು ಪಡ್ಕೊಳ್ತವೆ. ಅದೇ ರೀತಿ ನೀರಿನ ಮೂಲಕ ಯಾವ ಪೋಷಕಾಂಶಗಳನ್ನು ಪಡ್ಕೊಳ್ತವೆ? ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಪಡ್ಕೊಳ್ತವೆ. ಅದೇ ರೀತಿ ಮಣ್ಣಿನ ಮೂಲಕ, ಮಣ್ಣು 13 ಪೋಷಕಾಂಶಗಳನ್ನು ಒದಗಿಸುತ್ತೆ. ಮಣ್ಣು ಎಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತೆ? 13. ಅರ್ಥ ಆಯ್ತಾ? ಅದರಲ್ಲಿ ಈ ಒಂದು ಪೋಷಕಾಂಶಗಳನ್ನು ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳೆಂದು ವಿಂಗಡಿಸಲಾಗಿದೆ. ಬೃಹತ್ ಪೋಷಕಾಂಶಗಳೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇರ್ತಕ್ಕಂಥ, ಸಸ್ಯಗಳಿಗೆ ಹೆಚ್ಚಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಬೃಹತ್ ಪೋಷಕಾಂಶಗಳೆಂದು ಕರೆಯಲಾಗ್ತದೆ. ಅದೇ ರೀತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಏನು, ಸೂಕ್ಷ್ಮ ಪೋಷಕಾಂಶಗಳೆಂದು ಕರೆಯಲಾಗ್ತದೆ. ಮಣ್ಣಿನಿಂದ ಇವುಗಳು ಪೋಷಕಾಂಶಗಳನ್ನು ಪಡ್ಕೊಳ್ತವೆ. ಅದರಲ್ಲಿ ಬೃಹತ್ ಪೋಷಕಾಂಶಗಳು ಯಾವ್ದ್ಯಾವುದಪ್ಪ ಅಂದರೆ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟಾಷಿಯಮ್ಮು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರ್. ಇವು ಬೃಹತ್ ಪೋಷಕಾಂಶಗಳು ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಹೆಚ್ಚಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳು ಯಾವ್ದ್ಯಾವುದಪ್ಪ ಅಂದರೆ ಸೂಕ್ಷ್ಮ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಯಾವ್ದಪ್ಪ ಅಂದರೆ ಐರನ್ನು, ಮ್ಯಾಂಗನೀಸು, ಬೋರಾನು, ಜಿಂಕು, ಕಾಪರು, ಅದೇ ರೀತಿ ಮಾಲಿಬ್ಡಮಿನ್. ಯಾವುದು? ಮಾಲಿಬ್ಡನಮ್ ಅಥವಾ ಮಾಲಿಬ್ಡಿನಿಮ್. ಅರ್ಥ ಆಯ್ತಾ? ಮಾಲಿಬ್ಡಿನಿಮ್ ಇವುಗಳು ಸೂಕ್ಷ್ಮ ಪ್ರಮಾಣದಲ್ಲಿ, ಕ್ಲೋರಿನ್ ಮತ್ತು ಯಾವುದು, ಕ್ಲೋರಿನ್ ಸೂಕ್ಷ್ಮ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು. ಅರ್ಥ ಆಯ್ತಾ? ಯಾವ ರೀತಿ ನಮಗೆ ಪೋಷಕಾಂಶಗಳ ಅವಶ್ಯಕತೆ ಇದೆ ಅದೇ ರೀತಿ ಸಸ್ಯಗಳಿಗೂ ಸಹ ಪೋಷಕಾಂಶಗಳ ಅವಶ್ಯಕತೆ ಇದೆ. ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಪೂರೈಕೆ ಮಾಡಿದಾಗ ಅವುಗಳು ಸದೃಢವಾಗಿ ಬೆಳೆದು, ಆರೋಗ್ಯಕರವಾಗಿ ಬೆಳೆದು, ಅಧಿಕ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅವುಗಳ ದೇಹದ ಭಾಗಗಳು ಆರೋಗ್ಯವಾಗಿ ಬೆಳೆದು ಅಧಿಕ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇವುಗಳು ಪೋಷಕಾಂಶಗಳು ಎಲ್ಲಿಂದ ಸಿಗುತ್ತೆ? ಗಾಳಿ, ನೀರು, ಮಣ್ಣು.
ಗಾಳಿ ನೀರು ಮಣ್ಣಿನಿಂದ ಸಸ್ಯಗಳು ಪೋಷಕಾಂಶಗಳನ್ನು ಪಡ್ಕೊಳ್ತವೆ. ಪೋಷಕಾಂಶಗಳು ಗಾಳಿಯಿಂದ ತೆಗೆದುಕೊಳ್ಳುವ ಒಂದು ಪೋಷಕಾಂಶ ಅಥವಾ ಗಾಳಿಯಿಂದ ಪಡೆದುಕೊಳ್ಳುವ ಪೋಷಕಾಂಶಗಳು ಕಾರ್ಬನ್ನು ಆಕ್ಸಿಜನ್ನು. ನೀರಿನಿಂದ ಯಾವ ಪೋಷಕಾಂಶಗಳನ್ನು ಪಡ್ಕೊಳ್ಳುತ್ತೆ? ಹೈಡ್ರೋಜನ್ನು ಆಕ್ಸಿಜನ್ನು. ಅದೇ ರೀತಿ ಮಣ್ಣಿನಿಂದ ಪೋಷಕ 13 ಪೋಷಕಾಂಶಗಳನ್ನು ಪಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು. ಅರ್ಥ ಆಯ್ತಾ? ಈ ಪೋಷಕಾಂಶಗಳನ್ನು ಮಣ್ಣಿಗೆ ಎರಡು ರೂಪದಲ್ಲಿ ಪೂರೈಕೆ ಮಾಡಲಾಗುತ್ತೆ. ಒಂದು ಸಾವಯವ ಗೊಬ್ಬರಗಳ ರೂಪದಲ್ಲಿ, ಇನ್ನೊಂದು ರಸಗೊಬ್ಬರಗಳ ರೂಪದಲ್ಲಿ. ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ನೀಡ್ತಕ್ಕಂತಹ ವಸ್ತುಗಳನ್ನು, ಮಣ್ಣಿಗೆ ಹಾಕ್ತಕ್ಕಂಥ ವಸ್ತುಗಳನ್ನು, ಮಣ್ಣಿಗೆ ಸೇರಿಸ್ತಕ್ಕಂಥ ವಸ್ತುಗಳನ್ನು ಏನಂತ ಕರೀತಾರೆ? ಗೊಬ್ಬರಗಳೆಂದು ಕರೆಯಲಾಗ್ತದೆ. ಇದರಲ್ಲಿ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳೆಂದು ನಾವು ಎರಡು ರೀತಿಯಾದಂತಹ ಗೊಬ್ಬರಗಳನ್ನು ನೋಡ್ಬೋದಾಗಿದೆ. ಅರ್ಥ ಆಯ್ತಾ? ಸಾವಯವ ಗೊಬ್ಬರದ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಈ ಒಂದು ಕ್ಲಾಸಲ್ಲಿ ನಾವು ಬೆಳೆಯ ತಳಿ ಸುಧಾರಣೆಯನ್ನು ಯಾವ ರೀತಿ ಮಾಡಲಾಗುತ್ತೆ, ಗೊತ್ತಾಯ್ತಾ? ಬೆಳೆಯ ತಳಿಯ ಒಂದು ಸುಧಾರಣೆಯನ್ನು ಯಾಕೆ ಮಾಡಲಾಗುತ್ತೆ, ಯಾವ್ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ತಳಿ ಸುಧಾರಣೆಯನ್ನು ಮಾಡಲಾಗಿದೆ, ಇದರಿಂದ ಏನು ಅನುಕೂಲ, ಬೆಳೆಯ ತಳಿ ಸುಧಾರಣೆ ಮಾಡೋದ್ರಿಂದ ಏನು ಅನುಕೂಲಗಳಿದೆ ಅಂದರೆ, ಯಾವ ಒಂದು ಕಾರಣಕ್ಕಾಗಿ ಬೆಳೆಯ ತಳಿ ಸುಧಾರಣೆಯನ್ನು ಮಾಡಲಾಗಿದೆ. ಅದೇ ರೀತಿ ಪೋಷಕಾಂಶಗಳು, ಸಸ್ಯಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.